ಅವ್ರನ್ನ ನಾವು ಗುರುತಿಸಲ್ಲ. ಇವತ್ತು ಅವ್ರನ್ನ ಗುರುತಿಸಿ ಅವ್ರಿಗೆ ಸನ್ಮಾನ ಮಾಡೋದಲ್ಲದೆ ಈ ಥರ ಒಂದು ಜವಾಬ್ದಾರಿಯನ್ನು, ಈಗ ಮಾನ್ಯ ಸಿದ್ದರಾಮಯ್ಯ ಅವರು ಅವ್ರು ಓದಿರ್ತಕ್ಕಂಥ ಶಾಲೆಗೆ 10 ಲಕ್ಷ ಅವ್ರ ಸಂಬಳದಲ್ಲಿ ತಗೊಂಡು ಅವ್ರ ಶಾಲೆಗೆ ಸವಲತ್ತನ್ನು ಕೊಟ್ಟರು. ಈಗ ನಾನು ನಮ್ಮ ತಂದೆ ನಾನು ಕಾನ್ವೆಂಟಲ್ಲಿ ಓದಿದೆ, ಬಟ್ ಯಾರು ನಮ್ಮ ತಂದೆಯವರು ಸರ್ಕಾರಿ ಶಾಲೆಯಲ್ಲಿ ಓದಿ ಬಂಗಾರಪ್ಪಾಜಿಯವರು ಈ ರಾಜ್ಯದ ಮುಖ್ಯಮಂತ್ರಿ ಆದರು, ಆ ಶಾಲೆಗೆ ನಾನು 10 ಲಕ್ಷ ಕೊಟ್ಟೆ ಅಂದರೆ ಈ ಥರ ಜವಾಬ್ದಾರಿ ಕೊಡಬೇಕಾಗ್ತದೆ. ಇಲ್ಲಾಂದರೆ ಏ ನಮ್ಮ ತಂದೆಯವರು ಇಲ್ಲ ಅಂದಿದ್ದರೆ ನಾನು ಇವತ್ತು ಮೋಸ್ಟ್ಲಿ ನಾನು ನಿಮ್ಮ ಎದುರುಗಡೆ ಇಲ್ಲಿ ಕೂತ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ. ಆ ಜವಾಬ್ದಾರಿ ತಗೋಬೇಕು ಅಂತೇಳಿ ಸ್ವಲ್ಪ ಎಲ್ಲರೂ ಈ ಎಜುಕೇಷನ್ ಅಂದಾಗ ಸ್ವಲ್ಪ ಹೆಲ್ಪ್ ಮಾಡಬೇಕು ಅನ್ನೋದು ಕಾಳಜಿ ಇರೋದ್ರಿಂದ ಅವ್ರನ್ನೆಲ್ಲ ತಗೊಂಡು ಹೋಗೋದು. ಸುಮಾರು 30,000 ಓಲ್ಡ್ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ಮಾಡಿದ್ವಿ ನಾವು 46,000 ಶಾಲೆಯಲ್ಲಿ ಈಗಾಗಲೇ ಮಾಡಾಯಿತು. ಪ್ಲಸ್ 27,000 ವಾಟ್ಸಪ್ ಗ್ರೂಪೇ ಇದೆ. ಸೊ 5,000 ಕೊಡುಗೆ 6.5 ಕೋಟಿವರೆಗೂ ಇದೆ. ಇವತ್ತು ಕೆಲವ್ರಿಗೆ ಮಾತ್ರ ನಾವು ಅವರಿಗೆ ಸನ್ಮಾನ ಮಾಡ್ತಾ ಇದ್ದೀವಿ. ಮತ್ತು ಅದೇ ಥರ ಈಗ ಅಜೀಂ ಪ್ರೇಮ್ಜಿ ಅವರು ಕೂಡ 1,500 ಕೋಟಿ ಮೊಟ್ಟೆ ಕೊಡ್ತಕ್ಕಂಥ ಒಂದು ವ್ಯವಸ್ಥಾನ ಅದನ್ನು 25ನೇ ತಾರೀಕು ಯಾದಗಿರಿಯಲ್ಲಿ ಮಾಡ್ತಾ ಇದ್ದೀವಿ. ಯಾಕೆಂದರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಶೈಕ್ಷಣಿಕವಾಗಿ ಮತ್ತು ಪೌಷ್ಟಿಕತೆ ಸ್ವಲ್ಪ ಒತ್ತನ್ನು ಕೊಡಬೇಕು ಅಂತೇಳಿ ಸಾಕಷ್ಟು ಬದಲಾವಣೆನ ನಮ್ಮ ಇಲಾಖೆಯಲ್ಲಿ ತರ್ತಾ ಇದ್ದೀವಿ. ಈ ಬದಲಾವಣೆ ಒಂದು ಆಗುತ್ತೆ, ಒಂದು 5-6 ವರ್ಷಕ್ಕೆ ಸಾಕಷ್ಟು ಬದಲಾವಣೆ ತರ್ತಕ್ಕಂಥ ಶಿಕ್ಷಕರ ನೇಮಕಾತಿ ನಾವೇ ಹೈಯೆಸ್ಟ್ ಮಾಡಿದ್ರು. 3.5 ವರ್ಷಕ್ಕೆ ಹಿಂದಿನ ಸರ್ಕಾರದವರು 4,600 ಚಿಲ್ಲರೆ ಮಾಡಿದ್ದಾರೆ. ನಾವು ಬಂದಮೇಲೆ 9-10 ತಿಂಗಳ ಒಳಗೆ 12,600 ಚಿಲ್ಲರೆ ಆಗಲೇ ಟೀಚರ್ಸು ಪಾಠ ಹೇಳ್ಕೊಡ್ತಕ್ಕಂಥ ವ್ಯವಸ್ಥೆನ ಈಗಾಗಲೇ ನಾವು ಮಾಡಿಸ್ಬಿಟ್ಟಿದ್ದೀವಿ. ಅಂದರೆ ಶಾರ್ಟೇಜ್ ತುಂಬ ಇದೆ, ನಾನು ಇಲ್ಲ ಅಂತ ಹೇಳಲ್ಲ. ಆದರೆ 12,000 ನಾವು ಬಂದ ತಕ್ಷಣ ನನ್ನ ಕೊರತೆ ಏನು ಅಂತೇಳಿ ಗೊತ್ತಿತ್ತು. ಅದ್ರ ಜೊತೆಗೆ ಅನುದಾನಿತ ಶಾಲೆ 9 ವರ್ಷ ಯಾವುದೇ ಕಾರಣಕ್ಕೂ ಅವ್ರಿಗೆ ಇದೇ ಕೊಟ್ಟಿರಲಿಲ್ಲ, ಏನು ರಿಕ್ರೂಟ್ಮೆಂಟಿಗೆ. ನಾವು ಬಂದಮೇಲೆ ಈಗ ಮೊನ್ನೆ 5 ವರ್ಷಕ್ಕೆ ತಗೊಂಡಾಯ್ತು, ಸುಮಾರು 5,500-6,000 ಟೀಚರ್ಸ್ ಅಲ್ಲಿ ರಿಕ್ರೂಟ್ಮೆಂಟ್. ಮತ್ತೆ 10,000ಕ್ಕೆ ನಾನು ಕೇಳ್ಕೊಂಡಿದ್ದೀನಿ. ಮೊನ್ನೆ ಮುಖ್ಯಮಂತ್ರಿಗಳು ನೋಡಿಕೊಂಡು ನಾವು ಮಾಡೋಣ ಅಂತೇಳಿ ಹೇಳಿದ್ದಾರೆ. ಬೇರೆ ಮಾಡ್ಕೊಳ್ಬೇಕಂತ 46,000 ಶಾಲೆಗಳು ನನಗೆ ಬಳಿ ಬಳಿಯಾಗಿ ಬಂದ್ಬಿಟ್ಟಿದೆ. ಸಾಕಷ್ಟು ಸಮಸ್ಯೆ ಸಮೇತ ಬಂದಿದೆ. ನಾನು ಅದು ಬಳುವಳಿಯಾಗಿ ಬಂದಿದೆ ಅಂತೇಳಿ ನಾವೇನು ದೂರ ಹೋಗ್ತಾ ಇಲ್ಲ. ಹಿಂದೆ ಸರ್ಕಾರದವರು 8,500 ಕೊಠಡಿಗಳನ್ನು ಅನೌನ್ಸ್ ಮಾಡಿದರು, ಕೆಲವು ಸ್ಟಾರ್ಟ್ ಮಾಡಿದರು, ಮುಗ್ಸೋಕ್ಕಾಗಲಿಲ್ಲ. ನಾವು ಬಂದಮೇಲೆ 8,505 ಸುಮಾರು 200 ಮಾತ್ರ ಬ್ಯಾಲೆನ್ಸ್ ಇದೆ ಇವತ್ತಿನ ಲೆಕ್ಕದಲ್ಲಿ. ಅದನ್ನು ಕೂಡ ಇನ್ನು ನೆಕ್ಸ್ಟ್ 1 ಮಂತಲ್ಲಿ ಮುಗಿಸ್ಬೇಕಂತ. 8,500 ಕೊಠಡಿ ಕೊಡೋದಲ್ಲದೆ ನಾವು ಮತ್ತೆ 1,500 ಈ ಸತಿಗೆ ಕೊಟ್ಟು ರಿಪೇರ್ಸಿಗೂ ಒತ್ತನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತಾಯಿದ್ದೆ. ಆಮೇಲೆ ಈಗ ನಮ್ಮ ಶಾಲೆ ನಮ್ಮ ಜವಾಬ್ದಾರಿಯಲ್ಲಿ ಸಾಕಷ್ಟು ಜನರು ಅವರೇ ಈಗ ಸಾಕಷ್ಟು ಸಹಕಾರವನ್ನು ಕೂಡ ಯಾರು ಕೆಲವು ಸ್ವಲ್ಪ ಕಮ್ಮಿ ಖರ್ಚಾಗಿರ್ತಕ್ಕಂಥ ಅವ್ರ ಪಾಲುದಾರಿಕೆ ನಮ್ಮದು ಎಲ್ಲ ಸೇರಿ ನಾವು ಮಾಡ್ತಕ್ಕಂಥ ಇದಕ್ಕೆ ಒಂದು ಉತ್ತರ ಕೊಡೋಕ್ಕೆ ಇಷ್ಟಪಡ್ತೀನಿ. KPA ಶಾಲೆಗಳನ್ನು ಮಾಡ್ತಾಯಿದ್ವಿ. ಅಂದರೆ ಒಂದು ಶಾಲೆಯಲ್ಲಿ ಕಮ್ಮಿ ಸ್ಟೂಡೆಂಟ್ಸ್ ಇರೋ ಬದಲು ಒಂದೇ ಶಾಲೆಯಲ್ಲಿ 500, 1,000, 1,500 ಈ ಥರ ನಾವು ಮಾಡಿದಾಗ ಏನಾಗ್ತದೆ, ಮಕ್ಕಳ ಸಂಖ್ಯೆ ಜಾಸ್ತಿ ಆದಾಗ ಹ್ಯೂಮನ್ ರಿಸೋರ್ಸಸ್ ಅಂದರೆ ಟೀಚರ್ಸ್ನು ನಾವು ಹೆಚ್ಚು ಬಳಕೆ ಮಾಡ್ಬೋದು. ಒಳ್ಳೆ ಬಿಲ್ಡಿಂಗ್ ಇರ್ತದೆ, ಸಂಗೀತ ಟೀಚರ್ ಇರ್ತಾರೆ, ಫಿಸಿಕಲ್ ಟೀಚರ್ ಎಷ್ಟೋ ಕಡೆ ಫಿಸಿಕಲ್ ಟೀಚರ್ಸು ಇಲ್ಲ. ಆ ಥರ ಬಂದ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಅಂತ ಹೇಳಿ ಒಂದು ಇನಿಷಿಯೇಟಿವ್ ನಮ್ಮ ರಾಜ್ಯ ಸರ್ಕಾರದಿಂದ ಕೆಲವು ಸಾಕಷ್ಟು ಕಾರ್ಯಕ್ರಮಗಳನ್ನು ನಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ನಾವು ಮಾಡ್ತಾ ಇದ್ದೀವಿ. ಅದರಲ್ಲಿ ವಿಶೇಷವಾಗಿ ಯಾರು ಓಲ್ಡ್ ಸ್ಟೂಡೆಂಟ್ಸು ತಾವು ಕೂಡ ಬರ್ತಾ ಇದ್ದೀವಿ, ಯಾರು ಯಾವ ಶಾಲೆಯಲ್ಲಿ ಓದಿರ್ತಾರೆ ಸರ್ಕಾರದ ಸವಲತ್ತನ್ನು ತಗೊಂಡು ಸಾಧಕರಾಗಿರ್ಬೋದು, ಆರ್ಥಿಕವಾಗಿ ಶಕ್ತಿವಂತರಾಗಿರ್ಬೋದು, ಇಲ್ಲಾಂದರೆ ಏನೋ ಒಂದು ಅವ್ರ ಕೊಡುಗೆಯನ್ನು ಎಲ್ಲಿ ಶಾಲೆಯಲ್ಲಿ ಓದಿದ್ದಾರೆ ಅವ್ರು ಕೊಡ್ತಕ್ಕಂಥವ್ರನ್ನ ರಿಸೋರ್ಸ್ ಮಾಡಿದ್ವಿ. ಎಷ್ಟೋ ಜನರಿಗೆ ಮಾಡಿರ್ತಾರೆ ಅವ್ರನ್ನ ನಾವು ಗುರುತಿಸಲ್ಲ. ಇವತ್ತು ಅವ್ರನ್ನ ಗುರುತಿಸಿ ಅವ್ರಿಗೆ ಸನ್ಮಾನ ಮಾಡೋದಲ್ಲದೆ ಈ ಥರ ಒಂದು ಜವಾಬ್ದಾರಿಯನ್ನು, ಈಗ ಮಾನ್ಯ ಸಿದ್ದರಾಮಯ್ಯ ಅವರು ಓದಿರ್ತಕ್ಕಂಥ ಶಾಲೆಗೆ 10 ಲಕ್ಷ ಅವ್ರ ಸಂಬಳದಲ್ಲಿ ತಗೊಂಡು ಅವ್ರ ಶಾಲೆಗೆ ಸವಲತ್ತನ್ನು ಕೊಟ್ಟರು. ಈಗ ನಾನು ನಮ್ಮ ತಂದೆ ನಾನು ಕಾನ್ವೆಂಟಲ್ಲಿ ಓದಿದೆ, ಬಟ್ ಯಾರು ನಮ್ಮ ತಂದೆಯವರು ಸರ್ಕಾರಿ ಶಾಲೆಯಲ್ಲಿ ಓದಿ ಬಂಗಾರಪ್ಪಾಜಿಯವರು ಈ ರಾಜ್ಯದ ಮುಖ್ಯಮಂತ್ರಿ ಆದರು, ಆ ಶಾಲೆಗೆ ನಾನು 10 ಲಕ್ಷ ಕೊಟ್ಟೆ ಅಂದರೆ ಈ ಥರ ಜವಾಬ್ದಾರಿ ಕೊಡಬೇಕಾಗ್ತದೆ. ಇಲ್ಲಾಂದರೆ ಏ ನಮ್ಮ ತಂದೆಯವರು ಇಲ್ಲ ಅಂದಿದ್ದರೆ ನಾನು ಇವತ್ತು ಮೋಸ್ಟ್ಲಿ ನಾನು ನಿಮ್ಮ ಎದುರುಗಡೆ ಇಲ್ಲಿ ಕೂತ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ. ಆ ಜವಾಬ್ದಾರಿ ತಗೋಬೇಕು ಅಂತೇಳಿ ಸ್ವಲ್ಪ ಎಲ್ಲರೂ ಈ ಎಜುಕೇಷನ್ ಅಂದಾಗ ಸ್ವಲ್ಪ ಹೆಲ್ಪ್ ಮಾಡಬೇಕು ಅನ್ನೋದು ಕಾಳಜಿ ಇರೋದ್ರಿಂದ ಅವ್ರನ್ನೆಲ್ಲ ತಗೊಂಡು ಹೋಗೋದು. ಸುಮಾರು 30,000 ಓಲ್ಡ್ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ಮಾಡಿದ್ವಿ ನಾವು 46,000 ಶಾಲೆಯಲ್ಲಿ ಈಗಾಗಲೇ ಮಾಡಾಯಿತು. ಪ್ಲಸ್ 27,000 ವಾಟ್ಸಪ್ ಗ್ರೂಪೇ ಇದೆ. ಸೊ 5,000 ಕೊಡುಗೆ 6.5 ಕೋಟಿವರೆಗೂ ಇದೆ. ಇವತ್ತು ಕೆಲವ್ರಿಗೆ ಮಾತ್ರ ನಾವು ಅವರಿಗೆ ಸನ್ಮಾನ ಮಾಡ್ತಾ ಇದ್ದೀವಿ.
ಮತ್ತು ಅದೇ ಥರ ಈಗ ಅಸೀಂ ಪ್ರೇಮ್ಜಿಯವರು ಕೂಡ 1500 ಕೋಟಿ ಮೊಟ್ಟೆ ಕೊಡ್ತಕ್ಕಂಥ ಒಂದು ದೇವಸ್ಥಾನ, ಅದನ್ನು 25ನೇ ತಾರೀಕು ಯಾದಗಿರಿಯಲ್ಲಿ ಮಾಡ್ತಾ ಇದ್ವಿ. ಯಾಕೆಂದರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಶೈಕ್ಷಣಿಕವಾಗಿ ಮತ್ತು ಪೌಷ್ಟಿಕತೆ ಸ್ವಲ್ಪ ಒತ್ತನ್ನು ಕೊಡಬೇಕು ಅಂತೇಳಿ ಸಾಕಷ್ಟು ಬದಲಾವಣೆನ ನಮ್ಮ ಇಲಾಖೆಯಲ್ಲಿ ತರ್ತಾ ಇದ್ದೀವಿ. ಈ ಬದಲಾವಣೆ ಒಂದು ಆಗುತ್ತೆ, ಒಂದು 5-6 ವರ್ಷಕ್ಕೆ ಸಾಕಷ್ಟು ಬದಲಾವಣೆ ತರ್ತಕ್ಕಂಥ